ಆಗಸ್ಟ್ನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳಿಗಿಂತ ಅನುದಾನ ರಹಿತ ಶಾಲೆಗಳಲ್ಲಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ಹಾಜರಾದ 9,798 ವಿದ್ಯಾರ್ಥಿಗಳ ಪೈಕಿ 5,445 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ, ಅನುದಾನಿತ ಶಾಲೆಗಳಿಂದ ಪರೀಕ್ಷೆ ಬರೆದ 5,744 ವಿದ್ಯಾರ್ಥಿಗಳ ಪೈಕಿ 3,072 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದರೆ, ಅನುದಾನಿತ ರಹಿತ ಶಾಲೆಗಳಿಂದ ಪರೀಕ್ಷೆಗೆ ಹಾಜರಾಗದ 9,744 ವಿದ್ಯಾರ್ಥಿಗಳ ಪೈಕಿ 7,223 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗಿಂತ ಮೇಲುಗೈ ಸಾಧಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಈ ಬಾರಿ 33ನೇ ಸ್ಥಾನ, 57.52% ಫಲಿತಾಂಶ ಬಂದಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಈ ಬಾರಿ ಕುಸಿತವಾಗಿರುವ ಬೀದರ್ ಜಿಲ್ಲೆ ಮತ್ತೊಮ್ಮೆ ಶೈಕ್ಷಣಿಕ ಹಿನ್ನಡೆ ಕಂಡಿದೆ. ಕಳೆದ ವರ್ಷದ ಫಲಿತಾಂಶಕ್ಕೆ ಹೋಲಿಸಿದರೆ 20%ರಷ್ಟು ಫಲಿತಾಂಶ ಕಂಡಿರುವ ಬೀದರ್ ಕಳೆದ ಬಾರಿ 34ನೇ ಸ್ಥಾನದಲ್ಲಿದ್ದರೆ ಈ ಬಾರಿ 33ನೇ ಸ್ಥಾನದಲ್ಲಿದೆ ಎನ್ನುವುದಕ್ಕೆ ಸಮಾಧಾನಕರವಾಗಿದೆ. 2023ರಲ್ಲಿ 34ನೇ ಸ್ಥಾನದಲ್ಲಿದ್ದ ಬೀದರ್ ಜಿಲ್ಲೆ ಈ ಬಾರಿ 2024ರಲ್ಲಿ 33ನೇ ಸ್ಥಾನ ಜಿಲ್ಲೆಗೆ ಈ ಬಾರಿ 57.52% ಫಲಿತಾಂಶ ಬಂದಿದೆ. ಈ ವರ್ಷದ ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಪರೀಕ್ಷೆಗೆ ಹಾಜರಾದ 25,286 ವಿದ್ಯಾರ್ಥಿಗಳ ಪೈಕಿ 15,740 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ 62.25% ಫಲಿತಾಂಶ ಬಂದಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗಿಂತ ನಗರ ಪಟ್ಟಣ ವಿದ್ಯಾರ್ಥಿಗಳ ಫಲಿತಾಂಶವೇ ಉತ್ತಮವಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳು 58.63% ಫಲಿತಾಂಶ ಪಡೆದರೆ, ನಗರ ಪಟ್ಟಣಗಳ ವಿದ್ಯಾರ್ಥಿಗಳು 67.55% ಫಲಿತಾಂಶ ಪಡೆದಿದ್ದಾರೆ. ಹಾಗೆಯೇ ಜಿಲ್ಲೆಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗಿಂತ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದಿದ್ದಾರೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು 57.68% ಫಲಿತಾಂಶ ಪಡೆದರೆ, ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು 80.15% ಫಲಿತಾಂಶ ಪಡೆದಿದ್ದಾರೆ. ಉರ್ದು ಮಾಧ್ಯಮ ವಿದ್ಯಾರ್ಥಿಗಳು 48.28%, ಮರಾಠಿ ಮಾಧ್ಯಮ 44.44% ಹಾಗೂ ಹಿಂದಿ ಮಾಧ್ಯಮ 25% ಫಲಿತಾಂಶ ಬಂದಿದೆ. ಒಟ್ಟಾರೆ ಈ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶ ಮಾತೃಭಾಷೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನು ಫಲಿತಾಂಶದಲ್ಲಿ ಮೀರಿಸಿದ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಅಂದರೆ ಬರುವ ದಿನಗಳಲ್ಲಿ ಮಾತ್ರ ಭಾಷೆಯ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಎಂದರೆ ಜನರು ಒಂದು ರೀತಿಯ ಕಾಣುತ್ತಾರೆ. ಏಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಪಾಠ ಬೋಧನೆ ಮಾಡುವ ಶಿಕ್ಷಕರ ಕೊರತೆಯಾದರೆ, ಇನ್ನೊಂದೆಡೆ ಶಿಕ್ಷಕರು ಇದ್ದರೂ ಸಹ ಆಸಕ್ತಿ ವಹಿಸಿ ತಮ್ಮ ಮಕ್ಕಳಂತೆ ತಿಳಿದುಕೊಂಡು ಮಕ್ಕಳಿಗೆ ಪಾಠ ಹೇಳುವ ಶಿಕ್ಷಕರು ಇಲ್ಲ. ಹೀಗಾಗಿ ಬರುವ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಬೀಗ ಬೀಳಬಹುದು ಎಂದರೆ ತಪ್ಪಾಗಲಾರದು. ಪ್ರತಿ ದಿವಸ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಶಿಕ್ಷಕರು ದಿನ ಬರುತ್ತಿದ್ದಾರೆ ಹೇಗೆ ಎನ್ನುವುದು ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಪರಿಶೀಲನೆ ಮಾಡಬೇಕು. ಇದ್ಯಾವುದು ಈ ಸಾರಿ ನಡೆದಿರುವುದಿಲ್ಲವೆನ್ನುವುದಕ್ಕೆ ಫಲಿತಾಂಶವೇ ಕಂಡಿದ ಕನ್ನಡಿಯಾಗಿದೆ. ಬಿಸ್ಮಿಲ್ಲಾಹ್ ರಹ್ಮಾನ್ ರಹೀಮ್. ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಅಲ್ಲಾಹ್ ಕಾ ಶುಕ್ರ ಹೈ ಕೆ ವಿಲೇಜ್ ಬಗ್ದಲ್ ಜಿಲ್ಲಾ ಬೀದರ್ ಕರ್ನಾಟಕ ಸ್ಟೇಟ್ ಮೇ ಹಜರತ್ ಖಾದರ್ ವಲಿ ಗಂಜಿ ಸವಾಯಿ ಬದೇಶ ನಾಗೋರಿ ಕಾ ಉರ್ಸ್ ಕಾ ಜಲ್ಸಾ ಬರೋಸ್ ಇತವಾರ 19 ಮೇ ಕೋ 19 ಮೇ ಸೆ 21 ಮೇ ತಕ್ ಉರ್ಸ್ ಕಾ ಜಲ್ಸಾ ಜಾರಿ ರಹೇಗಾ. ಇಸ್ಕಾ ಪ್ರೋಗ್ರಾಮ್ 19 ಮೇ ಕೋ ಬಾದ ಅಸರ್ ಖಾದ್ರಿಯಾ ಮಂಜಿಲ್ ಸೆ ಸಂದಲ್ ಖಾದ್ರಿಯಾ ಮಂಜಿಲ್ ಸೆ ಹೋತೆ ಹುಯೆ ಆಬಾದಿ ಬಡಿ ಧೂಮ್ಧಾಮ್ ಕೆ ಸಾಥ್ ಆಬಾದಿ ಮೇ ಘೂಮ್ತಾ ಹುವಾ ದರ್ಗಾ ಅಸ್ತಾನಾ ಪಹುಂಚೇಗಾ. ಔರ್ ಬಾದಶಾ ಸಂದಲ್ ಮಾಲಿ ಹೋಗಿ ಔರ್ ಜಿಸ್ಕೆ ಜಿಸ್ಮೇ ಉಲ್ಮಾ ಮಶಾಖೇನ್ ಶಾ ಖಲೀಫಾ ಮೊಹಮ್ಮದ್ ಇದ್ರಿಸ್ ಅಹಮದ್ ಖಾದ್ರಿ ಓ
سید محمد یوسف صاحب قادری اور علماء مشاخین سندر مالی کی سندر مالی انجام دیں گے. پھر اس کے بعد بادشاہ کے علماء مشاخین کا بیان ہوگا اور اس کے بعد مشہور معروف قوال ہندوستان کے مشہور معروف قوال اپنا نعت کلام سنائیں گے. محفل سماع جاری رہے گا اور 20 مئی کو چراغاں رہے گے جس میں علماء بادشاہ علماء مشاہ کا بیان ہوگا اور اس کے بعد قوالیاں کا پروگرام جاری رہے گا اور 21 مئی کو بعد فجر ختم قرآن فاتح خوانی ہوگی, اس کے بعد رخصت. اس طریقے سے عرس کی کاروائی جاری رہے گی. عرس میں ہر اسٹیٹ سے پبلک عرس میں شرکت ہوتی ہے اور بہت سے لوگ آتے ہیں اور اس درگاہ سے فیض آتے ہیں. سب ہر مذہب ہر ملت اس عرس میں شرکت ہو کر شریک ہوتے ہیں اور یہ درگاہ بہت مشہور ہے اور اللہ کا فضل کرم ہے کہ لوگ اپنی دل منت مقصدیں حاصل کرتے ہیں, عقیدے سے آتے ہیں اور فیض پاتے ہیں. اللہ کا شکر ہے کہ یہاں ہزاروں کا مجمع ہوتا ہے. ہر اسٹیٹ سے لوگ آتے ہیں اور 3 دن تک اس پروگرام کی کارروائی چلتی ہے. اللہ تعالیٰ کا شکر ہے.